ನಮಸ್ಕಾರ. ಬೆಂಗಳೂರಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ನಡೆದಿದೆ. ಮಾತುಕತೆಗೆ ಅಂತ ಚೇಂಬರ್ಗೆ ಬಂದವರು ಮಾತಾಡಿದ ಬಳಿಕ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಕೊಲೆಯಾದವ ಹಿಂದೂ ಕಾರ್ಯಕರ್ತ, ಕೊಲೆಗೆ ಕಾರಣ ಏನು ಅನ್ನೋದನ್ನ ನೋಡಿ. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆಯಿತು ಡಬಲ್ ಮರ್ಡರ್. ಕಂಪನಿ ಮಾಲೀಕ ಹಾಗೂ ಸಿಇಒ ಕೊಂದ ಮಾಜಿ ಸಹೋದ್ಯೋಗಿ. ಬೆಂಗಳೂರಲ್ಲಿ ಘನಘೋರ ಘಟನೆಯೊಂದು ನಡೆದಿದೆ. ಹಾಡಹಗಲೇ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಪಂಪಾ ಲೇಔಟ್ನಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಶ್ವಾನದಳ ಎಫ್ಎಸ್ಎಲ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿದ್ದು ಕೊಲೆಗಾರರ ಬಗ್ಗೆ ಸಾಕ್ಷ್ಯ ಕಲೆ ಹಾಕುತ್ತಿದ್ದಾರೆ. ಪಂಪಾ ಲೇಔಟ್ನಲ್ಲಿ ಜೋಡಿ ಕೊಲೆ ಆಗಿರುವಂತಹದ್ದು ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಅಮೃತಹಳ್ಳಿ ಪೊಲೀಸರಿಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಈಗಾಗಲೇ ಮಹಜರು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ. ಇವರು ಏರೋನಿಕ್ಸ್ ಇಂಟರ್ನೆಟ್ ಕಂಪನಿ ಎಂಡಿ ಫಣೀಂದ್ರ ಸುಬ್ರಹ್ಮಣ್ಯ. ಇವರು ಸಿಇಒ ವಿನುಕುಮಾರ್ ಎಂದಿನಂತೆ ಕೆಲಸ ಮಾಡುತ್ತಿದ್ರು. ಈ ವೇಳೆ ಮಾಜಿ ಸಹೋದ್ಯೋಗಿ ಫೆಲಿಕ್ಸ್ ಹಾಗೂ ಆತನ ಇಬ್ಬರು ಸಹಚರರು ಎಂಟ್ರಿ ಕೊಟ್ಟು ತಲವಾರ್ ಹಾಗೂ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಕುಸಿದು ಬಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆರ್ಎಸ್ಎಸ್ನಲ್ಲಿ ಸಕ್ರಿಯನಾಗಿದ್ದ ಫಣೀಂದ್ರ ಸುಬ್ರಹ್ಮಣ್ಯ ಕೊಲೆ ಮಾಡುವ ಮುನ್ನವೇ ಇನ್ಸ್ಟಾದಲ್ಲಿ ಸುಳಿವು. ಕೊಲೆಯಾಗಿರುವ ಏರೋನಿಕ್ಸ್ ಇಂಟರ್ನೆಟ್ ಕಂಪನಿ ಎಂಡಿ ಫಣೀಂದ್ರ ಸುಬ್ರಹ್ಮಣ್ಯ ಆರ್ಎಸ್ಎಸ್ನಲ್ಲಿ ಸಕ್ರಿಯನಾಗಿದ್ದ, ಹಿಂದೂ ರಾಷ್ಟ್ರಕ್ಕಾಗಿ ಕೆಲಸ ಎಂದು ಬರೆದುಕೊಂಡಿದ್ದ ಫಣೀಂದ್ರ ಸುಬ್ರಹ್ಮಣ್ಯ. ಕೊಲೆಗೂ ಮುನ್ನವೇ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದ ಆರೋಪಿ ಫೆಲಿಕ್ಸ್, ಭೂಮಿ ಮೇಲೆ ಕೆಟ್ಟ ಜನರಿದ್ದಾರೆ, ಅವರಿಗೆ ನಾನು ತೊಂದರೆ ಕೊಡ್ತೇನೆ, ಕೆಟ್ಟ ಜನರಿಗೆ ಮಾತ್ರ ತೊಂದರೆ ಮಾಡ್ತೇನೆ ಎಂದು ಪೋಸ್ಟ್ ಹಾಕಿದ್ದ. ಕೊಲೆಗೂ ಮೊದಲು ಚೇಂಬರ್ಗೆ ಬಂದು ಅರ್ಧ ಗಂಟೆ ಮಾತನಾಡಿ ಏಕಾಏಕಿ ದಾಳಿ ಮಾಡಿ ಕೊಂದಿದ್ದಾರೆ. ಕೊಲೆಯಾದ ಇಬ್ಬರು ಹಾಗೂ ಫೆಲಿಕ್ಸ್ ಮೂವರು ಬನ್ನೇರುಘಟ್ಟ ರಸ್ತೆಯ ಝೀನೆಟ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಇತ್ತೀಚೆಗೆ ಕೆಲಸ ಬಿಟ್ಟು ಫೆಲಿಕ್ಸ್ ಸ್ವಂತ ಕಂಪನಿ ಸ್ಥಾಪಿಸಿದ್ದ. ಫೆಲಿಕ್ಸ್ ಉದ್ಯಮಕ್ಕೆ ಫಣೀಂದ್ರನೇ ಎದುರಾಳಿಯಾಗಿದ್ದ. ಇದೇ ಕಾರಣಕ್ಕೆ ಕೊಲೆ ಆಗಿರಬಹುದು ಅನ್ನೋ ಅನುಮಾನವೂ ಇದೆ. ಆದರೆ ಕೊಲೆಯಾದವನು ಆರ್ಎಸ್ಎಸ್ ಕಾರ್ಯಕರ್ತ, ಕೊಂದವನು ಕ್ರಿಶ್ಚಿಯನ್. ಧಾರ್ಮಿಕ ವಿಚಾರಕ್ಕೆ ಮರ್ಡರ್ ಆಯಿತು ಅನ್ನೋ ಅನುಮಾನವೂ ಕಾಡುತ್ತಿದೆ. ಕೊಲೆಯಾದಂತಹ ಒಂದು ಫಣೀಂದ್ರ ಏನಿದ್ದಾನೆ, ಆತ ಹಿಂದುತ್ವದ ವಿಚಾರವಾಗಿ ಕೂಡ ಅಷ್ಟು ಒಂದಷ್ಟು ಆತನ ಒಂದು ವಾಲ್ನಲ್ಲಿ ಬರ್ಕೊಂಡಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಕ್ಕಂಥ, ಆತನ ಫೇಸ್ಬುಕ್ ಅನ್ನ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರವಾಗಿ ಆತ ಒಂದಷ್ಟು ಪೋಸ್ಟರ್ ಗಳನ್ನು ಕೂಡ ಹಾಕ್ತಾ ಇದ್ದ. ಆ ನಿಟ್ಟಿನಲ್ಲಿ ಏನಾದ್ರೂ ಈ ಒಂದು ಕೊಲೆ ಆಗಿರಬಹುದಾ ಅನ್ನುವಂಥದ್ದು ಪ್ರೈಮರಿಯಾಗಿ ಪೊಲೀಸರಿಗೆ ಒಂದು ಸಸ್ಪೆಕ್ಟ್. ಜೋಕರ್ ಫೆಲಿಕ್ಸ್ ಇನ್ಸ್ಟಾದಲ್ಲಿ ಫೇಮಸ್, ಸ್ಮಶಾನದಲ್ಲಿ ಮದುವೆಯಾಗಿ ವಿಡಿಯೋ. ಕೊಲೆಗಾರ ಫೆಲಿಕ್ಸ್ ಜೋಕರ್ ಫೆಲಿಕ್ಸ್ ಅನ್ನೋ ಅಕೌಂಟ್ ನಲ್ಲಿ ಜೋಕರ್ ರೀತಿಯಲ್ಲೇ ವಿಡಿಯೋ ಮಾಡುತ್ತಿದ್ದ. ಜೋಕರ್ ವಿಡಿಯೋಗಳಿಗೆ ಜನರು ಕೂಡ ಖುಷಿಯಾಗಿದ್ರು. ಜೊತೆಗೆ ಸ್ಮಶಾನದಲ್ಲಿ ಮದುವೆ ಆಗಿದ್ದ ವಿಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು. ಡಬಲ್ ಮರ್ಡರ್ ಆಗ್ತಿದ್ದ ಹಾಗೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು, ಒಬ್ಬನ ಸುಳಿವು ಸಿಕ್ಕಿದೆ, ಶೀಘ್ರದಲ್ಲೇ ಆರೋಪಿಗಳ ಬಂಧನ ಆಗಲಿದೆ ಎಂದಿದ್ದಾರೆ. ಹಿಂದೂ ಕಾರ್ಯಕರ್ತನ ಹತ್ಯೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಎಲ್ಲ ಆಯಾಮದಲ್ಲೂ ತನಿಖೆ ಆಗ್ತಿದೆ ಎಂದಿದ್ದಾರೆ. ಕೃತ್ಯ ಮಾಡಿರೋದ್ರಲ್ಲಿ ಮೂರ್ ಜನ ಭಾಗಿಯಾಗಿದ್ದಾರೆ. ಶಾರ್ಪ್ ಆಬ್ಜೆಕ್ಟ್ಸ್ ಮತ್ತೆ ವೆಪನ್ಸ್ ನ ಯೂಸ್ ಮಾಡಿ ಮರ್ಡರ್ ಮಾಡಲಾಗಿದೆ. ಇದರಲ್ಲಿ ಒಬ್ಬ ಆರೋಪಿದು ನಮಗೆ ಸುಳಿವು ಸಿಕ್ಕಿದೆ. ಇನ್ನ ಇಬ್ರು ಕೂಡ ಯಾರಿದ್ದಾರೆ ಮತ್ತೆ ಯಾವ ರೀಸನ್ ಇಂದ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೂ ಇದಕ್ಕೂ ಇಲ್ಲಿವರೆಗೆ ನಮ್ಗೆ ಯಾವ್ದು ಕೂಡ ಲಿಂಕ್ ಕಂಡು ಬಂದಿಲ್ಲ. ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಕೊಲೆ ನಡೆಯಿತೋ ಇಲ್ವೋ ಅನ್ನೋದನ್ನ ಪೊಲೀಸರು ಬಯಲು ಮಾಡಬೇಕಿದೆ. ಆದ್ರೆ ಕೊಲೆಯಾದ ಫಣೀಂದ್ರ ಆರ್ಎಸ್ಎಸ್ ಕಾರ್ಯಕರ್ತ, ಹಿಂದೂ ಸಮಾಜದ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಿದ್ದ ಅನ್ನೋದು ಗೊತ್ತಾಗುತ್ತದೆ. ಆರೋಪಿಗಳನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳುವ ಕೆಲಸ ಶೀಘ್ರವೇ ಆಗಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಸ್ನೇಹಿತನನ್ನ ವ್ಯಂಗ್ಯ ಮಾಡಿ ಬೈತಾ ಇದ್ದಿದ್ದಕ್ಕೆ ರಾಡ್ ನಿಂದ ಹಲ್ಲೆ ಮಾಡಿ ಮುರುಳಿ ಅನ್ನುವಾತನನ್ನ ಕೊಲೆ ಮಾಡಲಾಗಿದೆ. ಈ ಘಟನೆ ನಿನ್ನೆ ರಾತ್ರಿ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ನಿನ್ನೆ ರಾತ್ರಿ 10:30 ಸುಮಾರಿಗೆ ಮೃತ ಮುರಳಿ, ಮನೋಹರ್ ಹಾಗೂ ಸ್ನೇಹಿತರು ಪಾರ್ಟಿ ಮಾಡಿ ಉಪ್ಪಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಓಡಾಡಿದ್ದಾರೆ. ಹೀಗೆ ಕಂಠಪೂರ್ತಿ ಕುಡಿದ ಬಳಿಕ ವರ್ಷ ಟ್ರಾವೆಲ್ಸ್ ಬಳಿ ಹೋಗಿದ್ದು ಕ್ಲೀನರ್ ಕೆಲಸ ಮಾಡುತ್ತಿದ್ದವನಿಗೆ ಒಂಡ್ರೆ ಅಂತ ವ್ಯಂಗ್ಯ ಮಾಡಿ ಮನ ಬಂದಂತೆ ಬೈದಿದ್ದಾರೆ. ಇದರಿಂದ ಬೇಸತ್ತು ಕೋಪಗೊಂಡು ಮುರಳಿಯನ್ನ ಕ್ಲೀನರ್ ಒಂಡ್ರೆ ತಳ್ಳಿದ. ಆಗ ಮಾಲೀಕ ಜಗಳ ಬಿಡಿಸಿದ್ದು, ಮುರಳಿ ಟೀಮ್ ವಾಪಸ್ ಹೋಗಿತ್ತು. ಆಗ ಮಧ್ಯರಾತ್ರಿ ಮತ್ತೆ ಕುಡಿದುಕೊಂಡು ಬಂದ ಟೀಮ್ ಟ್ರಾವೆಲ್ಸ್ ಬಳಿ ಒಂಡ್ರೆ ಅನ್ನುವಾತನನ್ನ ಹೀಯಾಳಿಸಿದ್ದಾರೆ. ಇದರಿಂದ ಕೋಪಗೊಂಡ ಒಂಡ್ರೆ ಸ್ನೇಹಿತ ರೋಹಿತ್ ಅನ್ನುವಾತ ರಾಡ್ ನಿಂದ ಮುರಳಿ ತಲೆಗೆ ಜೋರಾಗಿ ಹೊಡೆದಿದ್ದಾನೆ. ಪೊಲೀಸರು ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡಿದ್ರು, ಆದ್ರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡುವ ಮುನ್ನ ಹುಡುಗಿಯರೇ ಎಚ್ಚರದಿಂದ ಇರಿ. ಇಷ್ಟು ದಿನ ಸೈಬರ್ ಕಳ್ಳರು ಖದೀಮರಿಂದ ಆಪತ್ತು ಎದುರಾಗ್ತಾ ಇತ್ತು. ಆದ್ರೆ ಈಗ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ನಿಂದ ಮಹಿಳೆಯರಿಗೆ ಒಂದು ಎಚ್ಚರಿಕೆಯ ಸಂದೇಶ ಬಂದಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೀಪ್ ಫೇಕ್ ವೆಬ್ಸೈಟ್ನಲ್ಲಿ ಫೋಟೋಗಳು ಮಿಸ್ಯೂಸ್ ಆಗುವ ಆತಂಕ ಎದುರಾಗಿದೆ. ಕತ್ತಲೆ ಜಗತ್ತಲ್ಲಿ ಯಾವ ಫೋಟೋಗಳು ಹೇಗೆ ಬೇಕಾದರೂ ಬೆತ್ತಲೆಯಾಗುತ್ತೆ. ಎಐ ಅಲ್ಗೋರಿಥಮ್ನಿಂದ ಯಾವುದೇ ಫೋಟೋವನ್ನ ಎಡಿಟಿಂಗ್ ಮಾಡದೆ ಮಿಸ್ಯೂಸ್ ಮಾಡಬಹುದಾಗಿದೆ. ಫೋಟೋಗಳನ್ನ ಬೇಕಾಬಿಟ್ಟಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡದಂತೆ ಮನವಿಯನ್ನ ಮಾಡಲಾಗಿದೆ. ಏನಿಂದ ಸಮಾಜಕ್ಕೆ ಎದುರಾಗಿದೆ ಆತಂಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಸಮಾಜದಲ್ಲಿ ಒಂದಷ್ಟು ಆತಂಕ, ಅದರಲ್ಲಿ ಮುಖ್ಯವಾಗಿ ಹುಡುಗಿಯರಿಗೆ. ಯಾರ್ಯಾರು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೋ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ವಿಚಾರವನ್ನ ಹೇಳಲಾಗಿದೆ. ಫೋಟೋಗಳು ಇದ್ದಕ್ಕಿದ್ದಂತೆ ಬೆತ್ತಲಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ಅಪ್ಲೋಡ್ ಮಾಡಿರುವಂತಹ ಫೋಟೋವೇ ಬೇರೆ ಆದ್ರೆ ಅಲ್ಲಿ ಬೇರೆಯ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ಒಂದಷ್ಟು ಆತಂಕ ಎದುರಾಗಿದೆ, ಆಪತ್ತು ಎದುರಾಗಿದೆ. ಫೋಟೋವನ್ನ ಅಪ್ಲೋಡ್ ಮಾಡುವಂತಹ ಮುನ್ನ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಮನವಿಯನ್ನ ಮಾಡಲಾಗಿದೆ. ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಇದರ ಬಗ್ಗೆ ಎಚ್ಚರವನ್ನ ವಹಿಸಿ ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಮಂಗಳಮುಖಿಯರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸಿಗ್ನಲ್ನಲ್ಲಿ ಕಾಸು ಕೇಳ್ತಾ ಇದ್ರು, ಮನೆಗೆ ಬಂದು ಕಾಸು ಕೇಳೋಕೆ ಶುರು ಮಾಡಿದ್ರು. ಈಗ ಕೆಲವರು ರಾಬರಿಗೂ ನಿಂತು ಬಿಟ್ಟಿದ್ದಾರೆ. ಬೆಳ್ಳಂ ಬೆಳಗ್ಗೆ ಸುಲಿಗೆ ಮಾಡ್ತಾ ಇದ್ದ ಟೀಮ್ ಅಂಧರ ಆಗಿದೆ. ಬೆಳ್ಳಂ ಬೆಳಗ್ಗೆ ಮಂಗಳಮುಖಿಯರಿಂದ ಸುಲಿಗೆ, ಟೆಕ್ಕಿಗಳೇ ಟಾರ್ಗೆಟ್, ಹಣ ಕೇಳೋ ನೆಪದಲ್ಲಿ ಸುಲಿಗೆ. ಬೆಂಗಳೂರಿನಲ್ಲಿ ಮಂಗಳಮುಖಿಯರು ಅಂದ್ರೆ ಜನ ತಲೆ ತಲೆ ಚಚ್ಚಿಕೊಳ್ತಾರೆ. ಮಂಗಳಮುಖಿಯರ ಹಾವಳಿಯಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಸಾಕು ಎನ್ನುವಂತಾಗಿದೆ. ಸಿಗ್ನಲ್ಗಳಲ್ಲಿ ಭಿಕ್ಷೆ ಕೇಳೋ ನೆಪದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಶುಭ ಕಾರ್ಯಕ್ರಮಗಳನ್ನ ಮಾಡುವಾಗ ದಾಳಿ ಮಾಡುವ ಮಂಗಳಮುಖಿಯರು ಹಣ ಸುಲಿಗೆ ಮಾಡ್ತಾರೆ. ಒಂದು ವೇಳೆ ಹಣ ಕೊಡದಿದ್ರೆ ರಂಪಾಟ ಮಾಡಿ ಸಂಭ್ರಮಕ್ಕೆ ಕೊಳ್ಳಿ ಇಡ್ತಾರೆ. ಇದೀಗ ಅಧಿಕೃತವಾಗಿ ರಾಬರಿಗೂ ಇಳಿದಿದ್ದಾರೆ. ಸ್ಟೇಷನ್ನಲ್ಲಿ ಫೋಟೋಗೆ ಪೋಸ್ ಕೊಡ್ತಿರೋ ಸುಲಿಗೆ ಮಾಡ್ತಿದ್ದ ಮಂಗಳಮುಖಿಯರ ಗ್ಯಾಂಗ್ ಸ್ನೇಹ, ಅವಿಷ್ಕಾ, ದೀಪಿಕಾ ಹಾಗೂ ಡ್ರೈವರ್ ಪ್ರಕಾಶ್. ಬಾಪೂಜಿ ನಗರದಲ್ಲಿ ವಾಸವಿದ್ದ ಈ ನಾಲ್ವರು ಮಾರತಹಳ್ಳಿ, ಸಂಪಿಗೆಹಳ್ಳಿ, ಕೊಡಿಗೇಹಳ್ಳಿ, ಸಹಕಾರ ನಗರ ಹೀಗೆ ಬೇರೆ ಬೇರೆ ಕಡೆ ಹೋಗಿ ಸುಲಿಗೆ ಮಾಡ್ತಿದ್ರು. ಮುಂಜಾನೆ 5 ಗಂಟೆಗೆ ಆಟೋದಲ್ಲಿ ಫೀಲ್ಡಿಗೆ ಇಳಿತಿದ್ದ ನಾಲ್ವರು ಟೆಕ್ಕಿಗಳನ್ನ ಟಾರ್ಗೆಟ್ ಮಾಡ್ತಿದ್ರು. ಹಣ ಕೇಳೋ ನೆಪದಲ್ಲಿ ಹೋಗ್ತಿದ್ದ ಮಂಗಳಮುಖಿಯರು ಹಣ ಕೊಡಲು ಪರ್ಸ್ ತೆಗೆಯುತ್ತಿದ್ದ ಹಾಗೆ ಪರ್ಸ್, ಮೊಬೈಲ್, ಲ್ಯಾಪ್ಟಾಪ್, ಚಿನ್ನಾಭರಣ ಏನೇ ಇದ್ರೂ ಕಿತ್ಕೊಂಡು ಎಸ್ಕೇಪ್ ಆಗ್ತಿದ್ರು. ಒಂದು ಹೆಬ್ಬಾಳ್ ಫ್ಲೈಓವರ್ ಸಮೀಪದಲ್ಲಿ ಕೊಡಿಗೇಹಳ್ಳಿ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ಅಲ್ಲಿ ಬೆಳಗಿನ ಜಾವ ಸುಮಾರು 6-ರಿಂದ 6:30 ಸಮಯದಲ್ಲಿ ಒಬ್ಬರು 70-year-old ಮ್ಯಾನ್ ಅವರು ಏರ್ಪೋರ್ಟಿಗೆ ಹೋಗಬೇಕಂತ ವೇಯ್ಟ್ ಮಾಡೋ ಸಮಯದಲ್ಲಿ 3 ಜನ ಮಂಗಳಮುಖಿಯವರು ಬಂದುಬಿಟ್ಟು ದುಡ್ಡು ಕೇಳ್ತಾರೆ. ಅವರು ಆವಾಗ ಸ್ವಲ್ಪ ದುಡ್ಡು ಕೊಡ್ತಾರೆ. ದುಡ್ಡು ಕೊಡೋ ಸಮಯದಲ್ಲಿ ನಮ್ಗೆ ಇಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಫೋರ್ಸಿಬ್ಲಿ ಅವ್ರದ್ದು ಏನು ವಾಲೆಟಲ್ಲಿ ಇರುತ್ತೆ ದುಡ್ಡು ಅದಷ್ಟನ್ನು ಕಸ್ಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನಮ್ದೊಂದು ರಾಬರಿ ಕೇಸ್ 392 ರಿಜಿಸ್ಟರ್ ಆಗಿತ್ತು. ನಾವು ತನಿಖೆ ಮಾಡಿಬಿಟ್ಟು ಎಲ್ಲ ವಿಮರ್ಶೆ ಮಾಡಿದಾಗ ಇದರಲ್ಲಿ ಟೋಟಲ್ ಆಗಿ 4 ಜನ ಇನ್ವಾಲ್ವ್ ಇರ್ತಾರೆ. ರಾಜಧಾನಿಯಲ್ಲಿ ಮಂಗಳಮುಖಿಯರ ದುರ್ವರ್ತನೆ ಮಿತಿ ಮೀರಿದ್ದು 15 ದಿನದಲ್ಲಿ 4-5 ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ವಯಾಲಿಕಾವಲ್, ಕಬ್ಬನ್ ಪಾರ್ಕ್, ವಿವೇಕನಗರ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ಗಳಾಗಿವೆ. ಇದೀಗ ಸುಲಿಗೆ ಮಾಡುತ್ತಿದ್ದ 3 ಮಂಗಳಮುಖಿಯರು ಸೇರಿ ಓರ್ವ ಆಟೋ ಡ್ರೈವರ್ನನ್ನು ಕೊಡಿಗೇಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಟೀಮ್ ಸಾಕಷ್ಟು ಕಡೆ ಸುಲಿಗೆ ಮಾಡ್ತಿದ್ರು, ಪೊಲೀಸರ ಬಲೆಗೆ ಬಿದ್ದಿರಲಿಲ್ಲ. ಕೊಡಿಗೇಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬೆಳ್ಳಂ ಬೆಳಗ್ಗೆ ಸುಲಿಗೆ ಮಾಡುವಾಗ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸುಲಿಗೆ ಮಾಡಿ ಜಾಲಿ ಲೈಫ್ ಲೀಡ್ ಮಾಡೋಕೆ ಮುಂದಾಗ್ತಿದ್ದ ಮಂಗಳಮುಖಿಯರ ಟೀಮ್ ಜೈಲಿಗೆ ಹೊರಟಿದೆ. ಸಮಾಜದಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಬೇಕು ಅನ್ನೋರ ಮಧ್ಯೆ ಇಂತಹ ಕೃತ್ಯಗಳಿಂದ ಛೀ ಥೂ ಎನಿಸಿಕೊಳ್ಳುವಂತಾಗಿದೆ. ಗಂಗಾಧರ್ ವಾಕಟ, ಕ್ರೈಂ ಬ್ಯೂರೋ, News 18. ಕಳೆದೊಂದು ತಿಂಗಳಿಂದ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಕೈಗೆಟುಕದಂತಾಗಿದೆ. ಈರುಳ್ಳಿ, ಆಲೂಗಡ್ಡೆ ಎರಡರ ದರ ಹೊರತುಪಡಿಸಿ ಬಹುತೇಕ ತರಕಾರಿಗಳು ಸೆಂಚುರಿ ಹಾದಿಯಲ್ಲಿದ್ದರೆ ಇನ್ನೂ ಕೆಲವು ತರಕಾರಿಗಳು ಈಗಾಗಲೇ ಸೆಂಚುರಿ ದಾಟಿ ಮುನ್ನುಗ್ತಿವೆ. ಅದರಲ್ಲಿ ಟೊಮ್ಯಾಟೊ ಆಪಲ್ಗೆ ಬೀಟ್ ಮಾಡಿದೆ. ಮುಂದಿನ 2 ತಿಂಗಳವರೆಗೆ ಇದೇ ದರ ಮುಂದುವರಿಯುವ ಸಾಧ್ಯತೆ ಇದೆ ಅಂತಿದ್ದಾರೆ ರೈತರು. ಬೇಡಿಕೆಗೆ ತಕ್ಕಷ್ಟು ಟೊಮ್ಯಾಟೊ ಸಿಗ್ತಿಲ್ಲ, ಬೇಡಿಕೆಯಷ್ಟು ಟೊಮ್ಯಾಟೊ ಸಿಗಬೇಕು ಅಂದರೆ ಹೊಸ ಬೆಳೆ ಬರಬೇಕು. ಸದ್ಯ ಹೊಸ ಬೆಳೆಯನ್ನು ಬೆಳಿಬೇಕು ಅಂದರೆ 2-3 ತಿಂಗಳಾದರೂ ಬೇಕು. ಅಲ್ಲಿವರೆಗೂ ಇದೇ ಬೆಲೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಇನ್ನು ಟೊಮ್ಯಾಟೊ ಕಳ್ಳತನ ಹೆಚ್ಚಾಗ್ತಿದ್ದು ರಕ್ಷಣೆ ಕೊಡುವಂತಾಗಿದೆ.
ಅವನು ಇಲ್ಲಿ ಉಡುಪಿ ಅಂತ ಹೋಗ್ತಾರೆ, ಇದು ಇದು ಚೆನ್ನೈ ತಮಿಳ್ನಾಡೆಲ್ಲ ಹೋಗ್ತಾರೆ. ಅದಕ್ಕೆ ಹಾಂ ಬರ್ತಾರೆ, ಮಾರ್ಕೆಟಿಂದ ಬರುತ್ತೆ ಜಾಸ್ತಿ ಆಗುತ್ತೆ ಅಂತ ಮಾರ್ಕೆಟಿಂದ ಬರುತ್ತೆ. ಅವನು ಕಡಿಮೆ ಆಗುತ್ತೆ ಅಂತ ಮನೆಯಲ್ಲಿ ಇಸ್ಕೊಳ್ತಾರೆ ಅವನು, ಅದಕ್ಕೆ ಮಾರ್ಕೆಟ್ ಇಲ್ಲ ಬರಲ್ಲ ವ್ಯಾಪಾರ. ವೆಲ್ಕಮ್ ಬ್ಯಾಕ್. ಗುತ್ತಿಗೆದಾರರ ಬಿಲ್ ಬಾಕಿ ಬಿಡುಗಡೆ ಮಾಡದೇ ಇರುವುದಕ್ಕೆ ಪಾಲಿಕೆ ಕಮಿಷನರ್ ತುಷಾರ್ ಗಿರಿನಾಥ್ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ವಾಗ್ದಾಳಿ ಮಾಡಿದ್ದಾರೆ. ಗುತ್ತಿಗೆದಾರರ ಬಾಕಿ ಇರುವ ಬಿಲ್ ಅನ್ನ ಕ್ಲಿಯರ್ ಮಾಡದೆ ಕಾಲ ದೂಡ್ತಾ ಇರುವ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ನಾವೇನು ನಿರ್ದಿಷ್ಟ ದಿನಾಂಕದ ಒಳಗಾಗಿ ಬಿಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಲಿಲ್ಲ ಅಂತ ತುಷಾರ್ ಗಿರಿನಾಥ್ ಹೇಳಿದ್ರು. ಈ ಮಾತಿಗೆ ಕೆರಳಿ ಕೆಂಡವಾಗಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಮಗೆ ಅನಧಿಕೃತವಾಗಿ ಇವರು ಗುತ್ತಿಗೆ ಕೊಟ್ಟಿರೋದ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೇಮೆಂಟೇ ಇಲ್ಲ, ಈ ಸರ್ಕಾರ ಬಂದ ಮೇಲೆ ಇದು ಸ್ಟಾಪ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಆರ್ಡರ್ಸ್ ಮಾಡಿ ಇಶ್ಯೂ ಅಂತ ಯಾವ ಅಫಿಷಿಯಲ್ ಮಾಡ್ತಕ್ಷನ್. ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನ ಇನ್ನೊಂದು 3 ಡೇಸ್ ಹೋಗಿ ಹೋರಾಟ ಮಾಡೋದಿದ್ರೆ ಹೋರಾಟ ಮಾಡೋದು. ನಾವೇನು ಪ್ರಾಮಿಸ್ ಮಾಡಿರಲಿಲ್ಲ ಪೇಮೆಂಟ್, ಅವರಿಗೆ ABCD ಗೊತ್ತಿಲ್ಲ ಅಂತ ಕಾಣುತ್ತೆ. ಇವೆಂದ ಟೇಕಂದು ಇದು ಮಾಡಿದಾಗ ಅದರಲ್ಲಿದೆ ಎಷ್ಟು ದಿವಸ ಒಳಗಡೆ ಪೇಮೆಂಟ್. ಈ ಅನ್ಅಫಿಷಿಯಲ್ ಆಗಿ ಏನು ಅವ್ರು ಏನು ದುಡ್ಡು ತಗೊಂಡಿರಲ್ಲ, ಅವ್ರು ಅಫಿಷಿಯಲ್ ಆಗಿ ದುಡ್ಡು ತಗೊಂಡಿರೋದಲ್ಲ, ಇದು ಮಾಡಿದ್ರು ವರ್ಕ್ ಆರ್ಡರ್ ಇಶ್ಯೂ ಮಾಡಿ ನಾವೇನು ಕೊಡ್ತೀವಿ ಅಂತ ಅಂದರೆ ನೀವು 20 ವರ್ಷ ಆದರೂ ಕೊಡ್ತೀವಿ ಅಂತಾನೆ. ಕಾಮನ್ ಸೆನ್ಸ್ ಇದು ಮಾತಾಡಬೇಕಾಗಿತ್ತು ಕಮಿಷನ್. ನೋ ಕಾಮನ್ ಸೆನ್ಸ್ ಬಿಬಿಎಂಪಿ ಕಮಿಷನರ್.